ನೀವು ಧನುಸ್ಸು ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಲಾಭಸ್ಥಾನಕ್ಕೆ ಕೇತು ಪ್ರವೇಶ, ಪಂಚಮಕ್ಕೆ ರಾಹು ಪ್ರವೇಶ. ಶುಭವನ್ನು ನೋಡೋಣ. ಲಾಭಸ್ಥಾನದ ಕೇತುವಿನಿಂದ ಅರ್ಥ ಸಂಚಯನಂ, ಲಾಭಂ, ಅರ್ಥ ಸಂಚಯನವಾಗುತ್ತೆ, ಅರ್ಥ ದುಡ್ಡು ಹರಿದು ಬರುತ್ತೆ, ಲಾಭ ಬರ್ತದೆ, ವಿದೇಶಿ ಚಟುವಟಿಕೆಗಳು ಚೆನ್ನಾಗಿರುತ್ತೆ, ದೂರದಿಂದ ಒಳ್ಳೆಯ ವರ್ತಮಾನ ಬರುತ್ತೆ. ವರ್ತಮಾನ ಕೆಟ್ಟದ್ದೋ ಒಳ್ಳೆಯದೋ ಅಂತೂ ಶುಭ ಕರ್ಣಗಳಿಗೆ ಆನಂದ ತಂದುಕೊಡುತ್ತೆ ಅನ್ನೋದಂತೂ ಸತ್ಯ, ಅದನ್ನು ಹೇಳ್ತಾ ಇದೆ. ಮತ್ತು ಹಿರಿಯರಿಂದ ಒಳ್ಳೆಯ ಅನುಕೂಲ ಆಗ್ತಕ್ಕಂಥದ್ದು, ಸಹಾಯ ಇವೆಲ್ಲವೂ ಸಿಗುತ್ತೆ, ಸಂಶಯ ಇಲ್ಲ. ರಾಹು, ರಾಹು ಪಂಚಮದಲ್ಲಿದ್ದರೆ ಮನಸ್ಸು ಕೆಡುತ್ತೆ. ಯಾವಾಗ ವಿಪರೀತವಾದ ಹಣ ಬರುತ್ತೆ, ಸಹಜವಾಗಿ ಇಲ್ಲಸಲ್ಲದ ಆಸೆಗಳು ಹುಟ್ಟಿಕೊಳ್ಳುತ್ತವೆ. ಇಷ್ಟಾದರೆ ಅಷ್ಟು ಬೇಕೆಂಬ ಆಸೆ, ಅಷ್ಟಾದರೆ ಮತ್ತಷ್ಟು ಅಂತ ಹೇಳಲ್ವ, ಹಾಗೆ ಅದು ಸಹಜ. ಮತ್ತು ಮನಸ್ಸು ಕೆಡುತ್ತೆ, ಚಂಚಲವಾಗುತ್ತೆ, ಬುದ್ಧಿ ಸ್ಥಾನವೂ ಹೌದು. ಹೀಗಾಗಿ ಯಾರಿಗೂ ಶ್ಯೂರಿಟಿ ಹಾಕ್ಬಿಡ್ತಕ್ಕಂಥದ್ದು, ತುಂಬ ನಂಬಿದ್ದೀನಿ ರೀ ಅವ್ರು, ನಾನು ಮಾಡ್ಕೊಡ್ತೀನಿ, ನೀನು ಹೆದರ್ಕೋಬೇಡ ಅಂಥೇಳಿ ಶ್ಯೂರಿಟಿ ಹಾಕ್ಬಿಡೋದು, ಮತ್ತು ಆಮೇಲೆ ತಲೆ ಮೇಲೆ ತಂದುಕೊಡೋದು. ಇಂಥ ಫಲಗಳನ್ನು ಸೂಚಿಸ್ತಾ ಇದೆ. ಬಹಳ ಹುಷಾರಾಗಿರಬೇಕು, ಹಣ ಬರ್ತಾ ಇದೆ ಅಂತ ಮೈ ಮರಿಬೇಡಿ. ಮತ್ತು ಮಕ್ಕಳ ವಿಚಾರದಲ್ಲಿ ನಿಮಗೆ ತೊಡಕನ್ನು ಸೂಚಿಸ್ತಾ ಇದೆ. ಮಕ್ಕಳ ಎಜುಕೇಷನ್ನು, ಮಕ್ಕಳ ಬಾಂಧವ್ಯ, ಇವುಗಳೆಲ್ಲ ನಿಮ್ಮ ಮನಸ್ಸಿಗೆ ಸ್ವಲ್ಪ ಘಾಸಿ ಉಂಟು ಮಾಡುತ್ತೆ, ಅದರಲ್ಲಿ ಸಂಶಯ ಇಲ್ಲ. ರಾಹು ಮಿತ್ರಸ್ಥಾನ ಸ್ವಲ್ಪ ಅಂಥ ಪ್ರಮಾದ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಕಾಡುತ್ತೆ. ಆದರೆ ನೋಡಿ, ಬಿಸಿ ಚರ್ಮಕ್ಕೆ ಸ್ವಲ್ಪ ಹದವಾಗಿದ್ದರೆ ಬಿಸಿನೀರು ತೊಂದರೆ ಇಲ್ಲ, ಆದರೆ ವಿಪರೀತವಾದರೆ ಚರ್ಮ ಸುಟ್ಟೋಗುತ್ತೆ. ಹೀಗಾಗಿ ಹಿತವಾದ ಬಿಸಿನೀರು ಬೇಕು. ಆ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯವಾಗುತ್ತೆ, ಕಂಗಾಲಾಗಬೇಡಿ. ಪ್ರಾರ್ಥನೆಗೆ ದಿವಸ ಏನಪ್ಪ ಮಾಡಬೇಕು, ಇತರೆ ಗ್ರಹಗಳಿಂದ ಶುಭಫಲ ಖಂಡಿತ ಇದೆ, ಗುರುವಿನ ಸಂಚಾರ ಇತ್ಯಾದಿ, ನಾಳೆ ಒಳ್ಳೆಯ ಫಲ ಕಾಣ್ತೀರ. ಆದರೆ ಇವುಗಳಿಂದ ನಾವು ಎಚ್ಚರಿಕೆ ಏನು ಅನ್ನೋದನ್ನು ಈ ಗ್ರಹಗಳು ಸೂಚಿಸ್ತಾ ಇದ್ದಾವೆ. ಪ್ರಾರ್ಥನೆಗೆ ನೀವು ಮಾಡಬೇಕಾಗಿರತಕ್ಕಂಥದ್ದು ದುರ್ಗಾ ಆರಾಧನೆ, ದುರ್ಗಾ ಸನ್ನಿಧಾನ ದರ್ಶನ, ನಾಗ ಪ್ರಾರ್ಥನೆಗಳನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.